ಡಿ ಕೆ ಶಿವಕುಮಾರ್ ಅವರು ದೆಹಲಿಯನ್ನು ತಲುಪಿದ್ದಾರೆ ದೆಹಲಿ ಏರ್ಪೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಾರೆ ಈಗ ಈಗ ನೇರವಾಗಿ ಅವರು ಅವರ ನಿವಾಸಕ್ಕೆ ಭೇಟಿ ಕೊಡುವ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿ ಏರ್ಪೋರ್ಟ್ ತಲುಪಿದ್ದಾರೆ ಏರ್ಪೋರ್ಟಲ್ಲಿ ಈಗ ಇದ್ದಾರೆ ಏರ್ಪೋರ್ಟಿಂದ ನೇರವಾಗಿ ಖರ್ಗೆ ಅವರ ನಿವಾಸಕ್ಕೆ ತೆರಳುವ ಸಾಧ್ಯತೆ ಇದೆ ಈಗ ದೆಹಲಿಯನ್ನು ತಲುಪಿದ್ದಾರೆ ಜೊತೆಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕೂಡ ಬಾಲಕೃಷ್ಣವರು ಕೂಡ ಜೊತೆಗೆ ಹೋಗಿದ್ದರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇಲ್ಲಿಂದ ಹೋಗುವಾಗ ಅಲ್ಲೂ ಕೂಡ ಇದ್ದಾರೆ ಹಾಗೆ ಎಮ್ ಎಲ್ ಸಿ ಅವರು ಕೂಡ ಇದ್ದಾರೆ ಜೊತೆಗೆ ಹೀಗೆ ಒಂದು ಒಂದಷ್ಟು ನಾಯಕರು ಕೂಡ ಹೋಗಿದ್ದಾರೆ ಅವ್ರ ಜೊತೆಗೆ ಒಬ್ಬನೇ ಬರಕ್ಕೆ ಹೇಳಿದ್ದಾರೆ ಅಂತಂದರು ಜೊತೆಗೆ ಬಾಲಕೃಷ್ಣ ಅವರು ಎಮ್ ಎಲ್ ಸಿ ಅವರು ಇವರೆಲ್ಲರೂ ಕೂಡ ಜೊತೆಗೆ ಹೋಗಿದ್ದಾರೆ ನೀವು ನೋಡಬಹುದು ಇದು ಏರ್ಪೋರ್ಟ್ ದೆಹಲಿಯ ಏರ್ಪೋರ್ಟ್ ಏರ್ಪೋರ್ಟ್ನಿಂದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಏರ್ಪೋರ್ಟ್ನಿಂದ ನೇರ ದೃಶ್ಯಾವಳಿಗಳು ಈಗ ನಡೀತಾ ಇದೆ ಅಲ್ಲಿ ನೋಡಿ ಅವರು ಹೊರಗಡೆ ಬರ್ತಾ ಇದ್ದಾರೆ ಈಗ ಇನ್ನಷ್ಟೇ ಬರಬೇಕಾಗಿದೆ ಇನ್ನು ಏರ್ಪೋರ್ಟಿಂದ ಹೊರಗಡೆ ಬರಬೇಕು ಈ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾರೆ ಏರ್ಪೋರ್ಟಿಂದ ಇಲ್ಲಿ ಮಾಧ್ಯಮಗಳು ಕೂಡ ಎಲ್ಲ ಅವರ ಹೇಳಿಕೆಗಳನ್ನು ಪಡ್ಕೊಳ್ಳೋಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹೇಳಿಕೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದಾದ ನಂತರ ಅವರು ಅಲ್ಲಿಂದ ಏನು ಖರ್ಗೆ ಅವರ ನಿವಾಸಕ್ಕೆ ಹೋಗುವ ಸಾಧ್ಯತೆ ಇದೆ ಏರ್ಪೋರ್ಟ್ನ ದೃಶ್ಯ ಎಲ್ಲರೂ ಕಾಯ್ತಾ ಇದ್ದಾರೆ ಏರ್ಪೋರ್ಟ್ನಲ್ಲಿ ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಬರೋದನ್ನೇ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ನೋಡಬಹುದು ನೀವಲ್ಲಿ ಎಸ್ ಈಗ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಾರೆ ದೆಹಲಿಯ ಏರ್ಪೋರ್ಟ್ ದೆಹಲಿಯ ಏರ್ಪೋರ್ಟ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಹೊರಗಡೆ ಬರ್ತಾ ಇದ್ದಾರೆ ಈಗ ಮಹತ್ವದ ಸಭೆ ಇವತ್ತು ಮಧ್ಯಾಹ್ನ ಇದೆ ಡಿ ಕೆ ಶಿವಕುಮಾರ್ ಎಸ್ ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿಯ ಏರ್ಪೋರ್ಟನ್ನು ತಲುಪಿದ್ದಾರೆ ಎಸ್ ಅಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಕಾಣಿಸುತ್ತೆ ಅವರು ಯಾಕಂದರೆ ನೇರವಾಗಿ ಈಗ ಸಭೆಗೆ ಹೋಗಬೇಕಾಗಿದೆ ಯಾವುದು ಡಿಸೈಡ್ ಆಗದೆ ಇರೋದರಿಂದ ಪ್ರತಿಕ್ರಿಯೆ ಕೊಡೋದು ಕಷ್ಟ ಅಂತ ಕಾಣಿಸ್ತಾ ಇದೆ ಆದರೂ ಕೂಡ ಒಂದಷ್ಟು ಪ್ರಶ್ನೆಗಳ ಸುರಿಮಳೆ ಇದೆ ಯಾರಾಗ್ತಾರೆ ಯಾರಾಗ್ತಾರೆ ಸಿ ಎಂ ಅನ್ನುವಂಥ ಪ್ರಶ್ನೆ ಇದೆ ಬಹಳ ಕುತೂಹಲ ಇದೆ ಈಗ ಡಿ ಕೆ ಶಿವಕುಮಾರ್ ದೆಹಲಿ ತಲುಪಿ ಇವತ್ತಿನ ಮಧ್ಯಾಹ್ನದ ಒಂದು ಮೆಗಾ ಮೀಟಿಂಗ್ ಏನಿದೆಯಲ್ಲ ಇದರ ಹತ್ತ ಎಲ್ಲರ ಚಿತ್ತ ಇದೆ ದೆಹಲಿ ಹತ್ತ ಇದೆ ಎಲ್ಲರ ಚಿತ್ತ ಏನಾಗಬಹುದು ಮೀಟಿಂಗ್ನಲ್ಲಿ ಅಂತ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಒಂದು ವೇಳೆ ಸಿ ಪಟ್ಟ ಸಿಗಲಿಲ್ಲ ಅಂತಂದರೆ ಯಾಕಂದರೆ ಬಹಳಷ್ಟು Mr. Shivkumar hasn't been in best of his health. Uh, he, and the past couple of days have been uh, problematic for him uh, as far as health is concerned. But Mr. Shivkumar, uh, with folded hands, not speaking, uh, he's, he's asking us to make. his... ಎಸ್ ನೋಡಿ ಡಿ ಕೆ ಶಿವಕುಮಾರ್ ಅವರು ಏನೂ ಮಾತಾಡ್ತಾ ಇಲ್ಲ ಸಾಕಷ್ಟು ಪ್ರಶ್ನೆಗಳಿದೆ ಯಾವುದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಾ ಇಲ್ಲ ಜಸ್ಟ್ ಕೈ ಮುಗಿದಿದ್ದಾರೆ ಅಷ್ಟೆ ಕೈ ಮುಗಿದು ಎಲ್ರಿಗೂ ಕೈ ಮುಗಿದು ಹೊರಟಿದ್ದಾರೆ ಎಸ್ ಸರ್ ಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಎ ಸಿ ಸಿ ಅಧ್ಯಕ್ಷರ ನಿವಾಸದತ್ತ ಹೊರಟಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸವನ್ನು ರೀಚ್ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಒಂದು ಮೆಗಾ ಮೀಟಿಂಗ್ ಇದೆ ಯಾಕಂದರೆ ಸೋನಿಯಾ ಗಾಂಧಿ ಅವರು ಕೂಡ ಶಿಮ್ಲಾದಲ್ಲಿದ್ದಂಥವರು ಈಗ ಈ ಉದ್ದೇಶಕ್ಕೆ ಬಂದಿದ್ದಾರೆ ಇವತ್ತು ಮೀಟಿಂಗ್ಗೋಸ್ಕರ ಅವರು ಕೂಡ ದೆಹಲಿಗೆ ಬಂದಿದ್ದಾರೆ ಈಗ ಹಾಗಾಗಿ ಅವರ ಜೊತೆಗೆ ಒಂದು ಮೀಟಿಂಗ್ ಇದೆ ಮೆಗಾ ಮೀಟಿಂಗ್ ಇದೆ ಇದರಲ್ಲಿ ಒಂದು ಜೊತೆಗೆ ಸಂಧಾನ ಸಭೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಮೀಟಿಂಗನ್ನು ಇಬ್ಬರನ್ನು ಕುಳಿಸಿ ಮಾತಾಡಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಒಪ್ಕೊಂಡು